ಎಲ್ಲರೂ ಬಿಸ್ತಾ ಇದ್ದಾರೆ. ಕೊಕ್ ಕಲಿ ಮಾಡೋ ಪಾಯಿಂಟ್ ನೈದ ತರ ಸಿಸ್ಟಮ್ ನಮ್ದು ನೋಡಿ. ಇನ್ನೂ ಗಾಡಿ ಮ್ಯಾಗ ಹತ್ತಿದ್ದಾರೆ ಹಂಗೆ ಎಲ್ಲರೂ. ಜೆ ಸಿ ಬಿ ಗಾಡಿ ಒಳಗೆ ಹೋಗುತ್ತೆ ಇವಾಗ, ತೋರಿಸ್ತೀನಿ ನಿಮಗೆ. ಈ ಟಿಪ್ಪರ್ ನೇವಂಗ ಇವಂಗೆ ಬಸ್ ನೇವಂಗೆ ಏನು ಜಗಳಪ್ಪ ಇದು? ಟಚ್ ಗಿಚ್ ಮಾಡಿ ಅನ್ನ ನೋಡಿ ಫ್ರೆಂಡ್ಸ್, ಗಾಡಿ ಅಂತರೂ ಲೋಡ್ ಆಯ್ತು. ಎಷ್ಟು ಹೈಟ್ ಲೋಡ್ ಮಾಡಿದಾರೆ ನೋಡಿ ಈಗ ಫ್ರೆಂಡ್ಸ್. ಇವಾಗ ನಮ್ಮ ಬೆಂಚ್ ಗಾಡಿ ನಮ್ಮ ಮುಂದೆ ಹೊಂಟೈತಿ ಓವರ್ಟೇಕ್ ಮಾಡ್ಕೊಂಡು. ಬಟ್ ನಾನು ಇಷ್ಟೊತ್ತನ ಅಂದ್ರೆ ನಾರ್ಮಲ್ ಮೂಡ್ ಹಾಕಿದ್ದೆ. ಎಲ್ಲಿ ಕಟ್ಟಿಂಗ್ ಮಾಡ್ತಾನೋ ಎಲ್ಲಿ ಕರ್ಕೊಂಡು ಹೊಂಟನೋ ಮರೆಯವ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಗಾಡಿ ಖಾಲಿ ಮಾಡೋಕೆ ಬಂದು ಒಳಗೆ 5 ಗಂಟೆಗೆ ಬಿಸಿ ಕಳಿಸ್ಯಾರ ನಮ್ಗೆ. ಬಂದು ಗಾಡಿ ಖಾಲಿ ತಡಪಲೆಲ್ಲ ತೆಗೆದಿವಿ ನೋಡಿಲ್ಲ. ಎಲ್ಲರೂ ಬೆಳೆ ಬೆಳಗ್ಗೆ ನೆಶಿನಾಗೆ ಎದ್ದೆದ್ದು ಬಂದಾರ. ಅಷ್ಟು ಬೆಳಗ್ಗೆ ಬಿಡ್ತಾರೆ ಈ ಕಂಪ್ನಿ ಒಳಗೆ. 5 ಗಂಟೆಗೆ ಬಿಟ್ಟಾರ ಗಾಡಿ. ನಿದ್ದಿಗೆನಾಗ ಸೀದ ಒಳಗೆ ಬಂದಿವಿ, ತಡಪೆಲ್ಲ ಬಿಚ್ಚಿವಿ. ಎಲ್ಲರೂ ಬಿಸ್ತಾ ಇದ್ದಾರೆ. ಕೊಕ್ ಖಾಲಿ ಮಾಡೋ ಪಾಯಿಂಟ್ ನೈದ ಥರ ಸಿಸ್ಟಮ್ ನಮ್ದು ನೋಡಿ. ಇನ್ನೂ ಗಾಡಿ ಮ್ಯಾಗ ಹತ್ತಿದ್ದಾರೆ ಹಂಗೆ ಎಲ್ಲರೂ. ಫಸ್ಟ್ ನಂದೇ ಇತ್ತು ಪಳೆ ಇವಾಗ ಅಂದ್ರೆ. ನಿನ್ನೆ ರಾತ್ರಿ ಜಲ್ದಿನೇ ಬಂದಿದ್ದು, ಇವರೆಲ್ಲ ರಾತ್ರಿ ಬಂದಿರೋ. ಒಂದಿಷ್ಟು ಮಂದಿ ಬೆಳಗ್ಗೆ ಬಂದವು ಗಾಡಿ. ಇವಾಗ ಅಲ್ಲಿ ಖಾಲಿ ಮಾಡಬೇಕು ಗಾಡಿ. ಕೋಕ್ ಖಾಲಿ ಮಾಡಕತ್ತೀವಿ ಪಾಯಿಂಟಿಗೆ. ಡಿ ಸಿ ಬಿ ಖಾಲಿ ಮಾಡಕತ್ತಾನ. ಡಿ ಸಿ ಬಿ ಗಾಡಿ ಒಳಗೆ ಹೋಗುತ್ತೆ ಇವಾಗ, ತೋರಿಸ್ತೀನಿ ನಿಮಗೆ. ಈ ಥರ ಒಳಗೆ ಹೋಗುತ್ತೆ ಗಾಡಿ. ಹೋಗಿದ್ದ ಜೆ ಸಿ ಬಿ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಬಂದ್ವಿ. ಇವಾಗ ಏನಪ್ಪ ಅಂದ್ರೆ ಕಾಟ ಮಾಡಿಸಕ 9:00 ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ಅಲ್ಲಿ ತನಕ ವೇಟ್ ಮಾಡ್ಬೇಕು. ಇವಾಗ 8 ಗಂಟೆ ಆಯ್ತು. ಇವಾಗ ಎಲ್ಲ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕಾದ್ರೆ 8 ಗಂಟೆ ಆಯಿತು. ಇವಾಗ ನಾವು ಇನ್ನೂ ಚಹಾ ಸತ್ತೇರಿ ಕುಡಿದಿಲ್ಲ, ಇಲ್ಲೇ ಇದ್ದೀವಿ. ಹೊರಗಡೆ ಹೋಗಿ ನಾಷ್ಟ ಗಿಷ್ಟ ಮಾಡ್ಕೊಂಬರೋಣ. ಫೈನಲಾಗಿ ಅಂತೂ ಒಟ್ಟು ಇವಾಗ ಗಾಡಿ ಖಾಲಿ ಮಾಡಿಕೊಂಡು ಎಲ್ಲಿದ್ದೀವಪ್ಪ ಅಂದ್ರೆ ಕಿರ್ಲಸ್ಕರ್ ಫ್ಯಾಕ್ಟ್ರಿ ಹತ್ರ ಅಪೋಸಿಟ್ ಗಾಡಿ ವಾಟರ್ ಸರ್ವಿಸ್ ಮಾಡ್ಸಕತ್ತೀವಿ. ಅಂದರೆ ಕೋಕ್ ತುಂಬಿಂದ ಅಂದರೂ ಬ್ಯಾರೆ ಲೋಡ್ ಮಾಡೋಕೆ ಹೋದ್ರು ಫುಲ್ಲು ಎಲ್ಲ ಬ್ಲ್ಯಾಕ್ ಇರುತ್ತೆ ನೋಡಿ. ಇಲ್ಲಿ ನಮ್ಮ ಕೈನೂ ಹೊಲಸಿಗೆವು. ಇವಾಗ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಲೋಡಿಂಗ್ ಹೇಳ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಕನ್ಫರ್ಮ್ ಇಲ್ಲ. ನೋಡೋಣ, ಫಸ್ಟಿಗೆ ವಾಟರ್ ಸರ್ವಿಸ್ ಆಗಲಿ, ಆಮೇಲೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ತೊಳಿತಾ ಇದೆ ನೋಡಿ ಹೆಂಗೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್. ಫ್ರೆಂಡ್ಸ್, ಇವಾಗ ಗಾಡಿ ಎಲ್ಲ ವಾಟರ್ ಸರ್ವಿಸ್ ಮಾಡಿಸ್ಕೊಂಡ್ವಿ. ಇವಾಗ ಏನಪ್ಪ ಅಂದ್ರೆ ಇಲ್ಲಿಂದ್ರ ಸಿರ್ಗುಪ್ಪ ಹೋಗೋಣತ್ತಾರೆ. ಸಿರ್ಗುಪ್ಪ ಹೋಗೊಂಬರ್ರಿ ಲೋಡಿಂಗ್ ಮಾಡ್ಕೊಂಬರ. ಏನಂತ ಲೋಡ್ ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಜಲ್ದಿನ ಬರ್ರಿ, ಲೋಡಿಂಗ್ ಐತೆ ಅಂತ ಹೇಳ್ಯಾರ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತ. ಬನ್ನಿ ಹೋಗೋಣ. ಇವಾಗ ಸೀದಾ ಗಂಗಾವತಿ, ಗಂಗಾವತಿಯಿಂದ ಸಿನ್ನೂರು ಬರ್ತಾರೆ. ಸಿನ್ನೂರಿಂದ ರೈಟ್ ಹೊಡೆದು ಬಳ್ಳಾರಿ ರೋಡ್ ಅಲ್ಲಿ ಹೋಗ್ಬೇಕಂತ ನನ್ನ ಪ್ಲ್ಯಾನ್ ಐತಿ. ಯಾವ ಸನೇಪ ಆಗುತ್ತೋ ಯಾವ ದೂರ ಆಗುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ಇವಾಗ ಗಂಗಾವತಿ ದಾಟಿ ಹೋಗ್ತಾ ಇದ್ದೀನಿ. ಆದರೆ ಇವಾಗ ನಾವು ಹೋಗ್ತಾ ಇರೋದು ಸಿಂಧೂರಿಂದ ಈ ಕಡೆ ಹೋಗುತ್ತಲ್ಲ ಬಳ್ಳಾರಿ ರೋಡ್, ಸಿರುಗುಪ್ಪ ಬಳ್ಳಾರಿ ಆ ರೋಡಿಗೆ ಹೋಗ್ಬೇಕಂತ ಮಾಡೀನಿ. ಗಂಗಾವತಿಯಿಂದ ಕಂಪ್ಲಿಯಿಂದ ರೋಡ್ ಇತ್ತು. ಬಟ್ ಕಂಪ್ಲಿ ಮೇ ಬ್ರಿಡ್ಜ್ ಮೇಲೆ ಗಾಡಿ ಬಿಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಸುಮ್ಮನೆ ಅಲ್ಲಿ ಹೋಗಿ ಮತ್ತು ಉಲ್ಟಾ ಪಲ್ಟಾ ತಿರುಗಾಡೋದು ಬೇಡಪ್ಪ ಅಂತಂದು ಇಲ್ಲಿ ಆಸೆ. ಆದರೆ ಕಿಲೋಮೀಟರ್ ಇದು ಜಾಸ್ತಿ ಆಗುತ್ತೆ, ಅದು ಕಮ್ಮಿ ಆಗುತ್ತೆ. ನಮಗೆ ಇದು ಟೈಮಿಂಗ್ ಸ್ವಲ್ಪ ಕವರ್ ಆಗುತ್ತೆ ಈ ರೋಡ್ ಮೇಲಾದರೆ. ಅದು ಸ್ವಲ್ಪ ರೋಡ್ ಮೇಲೆ ಗಿಡಬೇಕು, ಜಾಸ್ತಿ ಬರ್ತಾವೆ ಆ ರೋಡಿಗೆ. ಹಾಗಾಗಿ ಇದೇ ರೋಡ್ ಮೇಲೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಕಾರಡ್ಗಿ, ಕಾರಡ್ಗಿ ಬಂದೀವಿ ಇವಾಗ. ಎಲ್ಲಿದ್ರ ಸೀದಾ ಸಿಂಧೂರು ರೋಡಿಗೆ ಹೋಗೋಣೀಗ. ಆದರೂ ಬಿಸಿಲು ಜಾಸ್ತಿ, ಬಿಸಿಲು 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 ಬಿಡಿದಿತ್ತು ಪಕ್ಕ ಬಂದ್ರೆ. ಫ್ರೆಂಡ್ಸ್, ಇವಾಗ ಸಿನ್ನೂರು ದಾಟಿ, ಸಿನ್ನೂರಿಗೆ ಹೋಗಿಲ್ಲ, ಸಿನ್ನೂರಿಂದ ಐತೆ ರೈಟಿಗೆ ಹೊಡಿತೀವಲ್ಲ ಈ ಕಡೆ. ಈ ಟಿಪ್ಪರ್ ನೇವಂಗ ಇವಂಗೆ ಬಸ್ ನೇವಂಗೆ ಏನು ಜಗಳಪ್ಪ ಇದು? ಟಚ್ ಗಿಚ್ ಮಾಡಿ ಅಣ್ಣ.
ಸಿರಗುಪ್ಪ ಇನ್ನೊಂದು 26 ಕಿಲೋಮೀಟರ್ ಐತಿ ಸಾಲದ ಮರಿ ಊರ ಸಾಲದ ಮರಿ ಊರ ಹೋಗುತ್ತೆ ಈ ಕಡೆ ನೋಡಿ ಹೆಂಗೈತೆ ಹಚ್ಚಗ ಹಸಿರು ರೋಡ್ ಒಂದು ಬಿಟ್ಟು ಬಾಕಿದೆಲ್ಲ ಹಚ್ಚಗ ಕಾಣುತ್ತೆ ನಿಮಗೆ ಎಲ್ಲ ಅದೇ ಸುಟ್ಟು ಕರಗಾಗಿ ಮಮ್ಮಿನಿ ಫ್ರೆಂಡ್ಸ್ ಸಿರಗುಪ್ಪ ಹೋಗ್ತೀವಲ್ಲ ಆ ರೋಡಿಗೆ ಈ ಬ್ರಿಡ್ಜ್ ಬರುತ್ತೆ ನೋಡಿ ಹಳೆ ಬ್ರಿಡ್ಜ್ ಇದು ಸಿಕ್ಕಾಪಡೆ ತಳಿಕಾಗತ್ತೆ फ्रेंड्स गाड़ी इवग सिरगुप्प लोडिंग माक बंदी सो यप अंत हेती निम रबक 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 तेन अद हाँ ट्रिप नडीत फ्रेंड्स गाड़ी टायर ऐन कमी अदा हाँ नम बड़ा लिफ्ट टायर तक हाँतर ओगे हाकोली सो बर होगी ऐटे तक बर हटे मैं हसैति ऊट माड़ी मध्यान शिवगंगा आयिल मिल सिरगुप्प फ्रेंड्स चपाती ऊट फ्रेंड्स इोड्रे गाड़ी लोडिंग माक बंदी हॉट तौड हॉटार यु धूल हर इग लोड मातर गाड़ी इन बेल का धूल नमग बर मूग बंद आती ग्लास यूसी लोड मोर हम गटप अंत नान नम गाड़ी इन नम कंपनी गाड़ी लोड मतर हिंदे अदू इंदे कड़े ಬಿಸಿಲು ಸಿಕ್ಕಾಪಟ್ಟೆ ತಗಡು ಫ್ರೆಂಡ್ಸ್ ಇದು ನಮ್ಮ ಬೆಂಚ್ ಗಾಡಿ ನೋಡಿದ್ರೆ 30 ಟನ್ ಪಾಸಿಂಗ್ ಇದೆ 32 ಇರ ಅದಕ್ಕೆ ಆ ಸೈಟ್ ಇತ್ತು ನಮಗೆ ಸೈಟ್ ನೋಡಿದ್ರೆ ತೋರಿಸ್ತೀನಿ ಬರಿ ಕಟ ನೋಡಿ ಫ್ರೆಂಡ್ಸ್ ಗಾಡಿ ಅಂತ ಲೋಡ್ ಆಯ್ತು ಎಷ್ಟು ಹೈಟ್ ಲೋಡ್ ಮಾಡಿದಾರೆ ನೋಡಿಲ್ಗಾ ಅಯ್ಯೋ ಅದು ಅಕ್ಕಿ ಲೋಡ್ ಮಾಡ್ತಿರೋ ಬತ್ತ ಆ ತರ ಲೋಡ್ ಮಾಡಿದಾರೆ ನೋಡಿ ಫ್ರೆಂಡ್ಸ್ ಗಾಡಿನೋ ದೂಳು ದೂಳ ನಾವು ದೂಳು ದೂಳ ಸೋ ಒಳಗೆ ಹೋದ್ಮೇಲೆ ಉಸಲು ಆಡಂಗಿಲ್ಲ ಆ ಥರ ಗಸ್ಟ್ ಅಂತಂದ್ರೆ ಅವ್ರು ಕೆಲಸ ಮಾಡ್ತಾರೆ ಅವ್ರದ್ದೊಂದು ಗ್ರೇಟ ಎಲ್ಲ ಗಸ್ಟ್ ನಿಮಗೆ ನೋಡಿಲ್ಲ ಒಳಗೆ ಗಾಡ್ಯಾಗ ಕುಂದ್ರೆ ನಾವು ಇಷ್ಟು ಹೊಲಸಾಗಿದ್ದೀವಿ ಗಾಡಿ ಫುಲ್ಲು ಬೆಳ್ಳಗಾಗ್ಬಿಟ್ಟದ ನೋಡಿದ ಫ್ರೆಂಡ್ಸ್ ಬಿಲ್ಲೆಲ್ಲ ಬಂತು ನೋಡಿ ಬಿಲ್ಲೆಲ್ಲ ಕೊಟ್ಟಾರ ಶಿಕಾರಿಪುರ ಕೊಂಡಿದ್ವಿ ಶಿಕಾರಿಪುರಕ್ಕೆ ಗಾಡಿ ನೋಡಲಿಲ್ಲ ಹೊಲಸ್ ಧೂಳಂಗಿದೆ ತೋತೋತೋತೋತೋ ಈ ಮೊದಲೇ ಗಾಡಿ ಹೊರಗೆ ತಗೊಂಡು ಹೋಗಿ ಧೂಳೆಲ್ಲ ಹೊಡೆದು ನಮ್ಮ ಕೈಕಾಲು ಮರಕ್ಕೆ ತಕ್ಕೊಂಡು ಗಾಡಿ ಮುಂದ್ಬಿಡೋಣಂತ ಫ್ರೆಂಡ್ಸ್ ಈ ಸತ ಬೆಂಚ್ ಮತ್ತು ಟಾಟಾ ಎರಡು ಗಾಡಿ ಒಂದೇ ಕಡೆ ಹೊಂಟಾವು ಬರ್ರಿ ನೋಡೋಣಂತ ಹೆಂಗೆ ಹೆಂಗೆ ಎಕ್ಸ್ಚೇಂಜ್ ಆಗುತ್ತೆ ಅಂತಂದು ದಾರಾ ನಡಿ ಮುಂದೆ ಹೋಲಿ ಏ ನೀವ ಮುಂದೆ ನಾವ ಹಿಂದೆ ಏ ನಾನು ನೋಡಿಲ್ಲಪ್ಪ ನನಗೆ ಗೊತ್ತೇ ಇಲ್ಲ ನಾನು ನೋಡಿಲ್ಲ ಮ್ಯಾಪ್ ತೆಗಿದು ಮ್ಯಾಪ್ ಸಣ್ಣ ಸಂದೆ ಕರ್ಕೊಂಡು ಹೋಗ್ಕೊ ಮಂಗ್ಯ ಮಾಡ್ತೋ ನಮ್ಮನ್ನ ಬರ್ರಿ ಫ್ರೆಂಡ್ಸ್ ಹೋಗೋಣ ಅಂತ ನೋಡಲ್ಲ ಹೈಟ್ ಲೋಡ್ ಆಗ್ಬಿಟ್ಟು ಸಿಕ್ಕಾಪಟ್ಟಿ ನೋಡ್ಬೇಕು ಹೈಟ್ ಲೋಡ್ ಹೆಂಗೆ ಮಾಡ ಗಾಡಿ ಬಜ್ಜಾಡ್ತೋ ಏನು ಓಡುತ್ತೋ ನಿಲ್ಲುತ್ತೋ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿಲ್ಲ ಇದು ಸಿರಗುಪ್ಪ ಟು
ಕಂಪ್ಲಿ ಹೋಗೋ ರೋಡ್ ಇದೆ. ಎಷ್ಟು ಸಿಂಗಲ್ ರೋಡ್ ಐತಪ್ಪ ಅಂದ್ರೆ ಕಟಾಕಡೆ ರೋಡ್, ಗಾಡಿನೂ ರೋಡ್ನೂ ಸರಿ ಇಲ್ಲ, ಒಂದಿಷ್ಟು ಕೆಟ್ಟೈತಿ. ಸಿಂಗಲ್ ರೋಡ್ನಾಗ ಇಷ್ಟು ಹೈಟ್ ಲೋಡ್ ತೊಗೊಂಡು ನಾವು ಈ ರೋಡಿಗೆ ಬರೋದು ತಪ್ಪು. ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಈ ರೋಡಿಗೆ ಅಡ್ಡಾಡಿದ್ರು ನಾನು ಗಾಡಿ ಹೊಡೆಯೋದು ಅಲ್ಲಿಂದ ಕುಂತೀನಿ, ಗೇರ್ ಹಾಕಿ ತೆಗೆದು ಹಾಕಿ ತೆಗೆದು ಬೇಸರ ಆಗೋದು ನಮಗೆ. ನೋಡ್ರಿ ಟ್ರ್ಯಾಕ್ಟರ್ ಬಂದ್ರೆ ಒಂದು ಟ್ರ್ಯಾಕ್ಟರ್ ಬಂದ್ರೆ ಪಾಸ್, ಒಂದು ಗಾಡಿ ಏನಾರು ಅಪೋಸಿಟ್ ಬಂದ್ರೆ ಫುಲ್ ಸ್ಲೋ ಮಾಡಕ್ಕೆ ಪಾಸ್ ಮಾಡಬೇಕು ಈ ರೋಡಿಗೆ. ಹಂಗೈತಿ ಈ ತರ ರೋಡ್ ಇದೆ ನೋಡಿ ಫ್ರೆಂಡ್ಸ್. ಇದನ್ನ ಚೆನ್ನಾಗಿದೆ, ಈ ತರ ಇಲ್ಲ ಇದ್ರೆ ಏನೋ ಅಡ್ಡಿ ಇಲ್ಲ, ಆರಾಮಾಗಿ ಹೋಗ್ಬೋದು. ಕೆಲವೊಂದು ಕಡೆ ಅಂದ್ರೆ ಕಟಾಂಗಟ್ಟಿ ಅದ್ರಾಗ ಒಂದಷ್ಟು ಕಡೆ ಅಂದ್ರೆ ರೋಡ್ ಫುಲ್ ಕೆಟ್ಟಬಿಟ್ಟೈತಿ. ಅದ್ರಾಗ ಇಲ್ಲೆಲ್ಲ ಭತ್ತದ ನಾಡಲ್ಲ ಜಾಸ್ತಿ. ಅಂತೂ ಒಟ್ಟ ಕಂಪ್ಲೀಟ್ ಬಂದ್ವಿ, ಇವಾಗ ರಿಲ್ಯಾಕ್ಸ್. ಈ ಸಿಂಗಲ್ ರೋಡ್ನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಟೈಮ್ ವೇಸ್ಟ್ ಆಯ್ತಪ್ಪ ಅಂದ್ರೆ ಹತ್ತುವರೆ ಆತ, ಎಂಟೂವರೆ ಬಿಟ್ರೆ ಹತ್ತುವರೆ ಬಂದ್ವಿ ನಾವು ಫ್ರೆಂಡ್ಸ್. ಇವಾಗ ನಮ್ಮ ಬೆಂಚ್ ಗಾಡಿ ನಮ್ಮ ಮುಂದೆ ಹೊಂಟೈತಿ ಓವರ್ಟೇಕ್ ಮಾಡ್ಕೊಂಡು. ಬಟ್ ನಾನು ಇಷ್ಟೊತ್ತನ ಅಂದ್ರೆ ನಾರ್ಮಲ್ ಮೂಡ್ ಹಾಕಿದ್ದೆ, ಬಟ್ ಇವಾಗ ಪವರ್ ಹ್ಯಾವಿ ಮೂಡ್ ಹಾಕಿದ್ದೇನೆ. ಟಾಟಾ ಗಾಡಿ ಬೆಂಚ್ ಗಾಡಿ ಓಟ್ಯಾಕ್ ಮಾಡ್ತಾನೆ ಅಂತ ನೋಡತ್ತೀನಿ. ಅವ್ರು ಓಡ್ತಾನೆ ಇಲ್ಲಿದೆ, ಆದ್ರೆ ಅದಕ್ಕಿಂತ ಇದು ನಮ್ದು ಇದು ಎಲ್ಲ ಹೈಟ್ ಇದೆ. ಇವಾಗೆಲ್ಲ ಗಿಡ ಇದಲ್ಲ ನಮ್ಮ ಬಾಡಿಗೆಲ್ಲ ತಾಕ್ತವೆ ಮ್ಯಾಗ, ಅದಕ್ಕಿಂತ ಹೈಟ್ ಇದೆ. ಅವ್ರಿಗೂ ಐತಲ್ಲ ಅದಕ್ಕಿಂತ ಹೈಟ್ ಐತೆ ನಮ್ದು. ನಿಮ್ಮನ್ನು ಹೊಂದ್ಬಿಟ್ಟೆ ನಾನು. ಫ್ರೆಂಡ್ಸ್ ಅಂತೂ ಹೊಸಪೇಟೆಗೆ ಬಂದ್ವಿ, ಹೊಸಪೇಟೆ ಸಿಟಿಯಾಗ. ಎಲ್ಲಿ ಯಾಸ್ ಕರ್ಕೊಂಡ್ರೆ ನನಗಂದ್ರೆ ಗೊತ್ತಿಲ್ಲ, ಬಟ್ ಅವ ಮುಂದೆ ಹೊಂಟಾನ ನಾ ಹಿಂದಿಂದ ಹೊಂಟ್ಬಿಟ್ಟಿದ್ದೀನಿ. ಇದು ಹೂವಿನ ಮಾರ್ಕೆಟ್ ಇದು ಹೊಸಪೇಟೆಗೆ. ಇದು ಬಸ್ ಸ್ಟ್ಯಾಂಡ್ ಇಲ್ಲಿ ರೈಟಿಗೆ ಆಗುತ್ತ. ಎಲ್ಲಿ ಕಟಿಂಗ್ ಮಾಡ್ತಾನೋ ಎಲ್ಲಿ ಕರ್ಕೊಂಡು ಹೊಂಟಾನೋ ಮರೆಯವ. ಹೊಸಪೇಟೆಗೆ ಇಲ್ಲೇ ಅಡ್ಡಾಡ್ತೀವಿ ಗೊತ್ತೈತಿ, ಆರ ಸಿಟಿ ಒಳಗೆ ಅಡ್ಡಾಡಿರಂಗಿಲ್ಲ ನಾವು ಒಟ್ಟ ಜಾಸ್ತಿ. ಜೈ ಶ್ರೀರಾಮು. ಯಾಕಪ್ಪ ಅಂದ್ರೆ ನಾವು ಹೊಸಪೇಟೆಗೆ ಅಡ್ಡಾಡ್ದು ಹೊಸಪೇಟೆ ಬೈಪಾಸ್ ಮೇಲೆ ಅಡ್ಡಾಡಿರ್ತೀವಿ, ಅದೇ ಸಮಸ್ಯೆ ನಮಗೆ. ಈಗ ಸಿಟಿಯಾಗಿ ಬಂದ್ಬಿಡ್ತೀವಲ್ಲ ಕನ್ಫ್ಯೂಷನ್ ಭಾಳ ಆಗುತ್ತೆ. ಈಗ ಅವ ಆ ಕಡೆ ಆಸೆ ಹೋದ, ಅವನಿಗಿಂತ ಮುಂದೆ ನಾ ಬಂದೆ. ಫ್ರೆಂಡ್ಸ್ ಹೊಸಪೇಟೆ ಎಲ್ಲ ದಾಟ್ಕೊಂಡು ಅಂಡರ್ ಗ್ರೌಂಡು ಎಲ್ಲ ಇದ್ರಲ್ಲಿ ಹೋಗ್ತಾ ಇದ್ದೀವಿ. ಟರ್ನಲ್ ನಾವೆಲ್ಲ ಅಂಡರ್ ಗ್ರೌಂಡ್ ಅಂತಿದ್ವಿ, ಬಟ್ ಅದು ಟರ್ನಲ್. ಹಾಲು ರೊಟ್ಟಿ ಮತ್ತೇನು ಬುರ್ಜಿ ಆರ್ಡರ್ ಮಾಡಿರಿ ಫ್ರೆಂಡ್ಸ್. ಅಂತೂ ಒಟ್ಟ ಊಟ ಮಾಡ್ಕೊಂಬಂದ್ವಿ ಫೈನಲ್ಲಾಗಿ. ಡಾಬಾಕ್ ಹೋಗಿದ್ವಿ, ಡಾಬಾಕ್ ಬಸ್ಸಿನ ಡಾಬಾಕ್ ಹೋಗಿದ್ವಿ ನಾವು ಊಟ ಮಾಡ್ಕೊಂಬರಾಕ. ಆ್ಯಕ್ಚುಲಿ ಇಲ್ಲಿ ಡಾಬಾ ಇದ್ದಿದ್ದಿಲ್ಲ, ಲೇಟ್ ಒಂದಾಗಿತ್ತು, ಹಂಗಾಗಿ ಬಸ್ಸಿಗೆ ಒಂದು ಡಾಬಾಕ್ ಹೋಗಿ ಊಟ ಗಿಟ ಮಾಡ್ಕೊಂಬರ್ಬೇಕಂತಂದು ಹೋಗಿದ್ವಿ. ಇವಾಗೆಲ್ಲ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಫ್ರೆಂಡ್ಸ್. ಇವಾಗ ಹೋಗೋಣ, ಎಲ್ಲೆಲ್ಲಿ ಹೋಗ್ಬೇಕು? ಅಗ್ರಿಬೊಮ್ಮನಹಳ್ಳಿ, ಅರಪನಹಳ್ಳಿ, ಅರಪನಹಳ್ಳಿಯಿಂದ ರಾಣೇಬೆನ್ನೂರು, ರಾಣೇಬೆನ್ನೂರಿಂದ ಸೀದಾ ಶಿಕಾರಿಪುರ. ಶಿಕಾರಿಪುರ ಹೋಗೋದಾಗುತ್ತೆ, ಇನ್ನು ಹೊನ್ನಳ್ಳಿ ಹರಿಹರ ಹೊನ್ನಳ್ಳಿ ಶಿಕಾರಿಪುರ ಹೋಗೋದಾಗುತ್ತೆ ಗೊತ್ತಿಲ್ಲ. ಬನ್ನಿ ಹೋಗೋಣ, ಹೋಗ್ತಾ ಎಲ್ಲ ಗೊತ್ತಾಗುತ್ತ ಫ್ರೆಂಡ್ಸ್. ಅಗ್ರಿಬೊಮ್ಮನಹಳ್ಳಿ ಬಂದ್ವಿ. ನಮ್ಮೊಬ್ಬ ಸಬ್ಸ್ಕ್ರೈಬರ್ ಬರ್ತೀನಿ ನಾನು ಮುಂದೆ, ಹರೀಶ್ ಅಂತ. ಸೊ ಬೆಟ್ ಆಗೋಣ, ಮುಂದೆ ಡೈರೆಕ್ಟ್ ಬರ್ಬೋದು ಬಹುಶಃ ಅಗ್ರಿಬೊಮ್ಮನಹಳ್ಳಿ ಅಂತ ಹೇಳಿದ್ದ. ಅವ್ರು ಇನ್ನೂ ನಾವ ಮುಂಚೆ ಬಂದಿವಿ, ಅವ್ರು ಇನ್ನೂ ಬಂದಿಲ್ಲ. ಸೊ ನೋಡೋಣ, ಡೈರೆಕ್ಟ್ ಎಲ್ಲರೂ ಭೇಟಿ ಆಗ್ತಾನ, ಅಲ್ಲೇ ಹೋಗಿ ಭೇಟಿ ಆಗೋಣ.
ಒಟ್ಟಿನಲ್ಲಿ ಎಲ್ಲ ಊರು ಊರು ಅಡ್ಡಾಡಕತ್ತೀವಿ ನಾವು ಒಂದೊಂದು ಟೈಮ್ನಾಗ ಅಡ್ಡಾಡ್ಬೇಕನ್ಸುತ್ತೋ ಅಡ್ಡಾಡ್ತಾ ಇರ್ತೀವಿ ಫ್ರೆಂಡ್ಸ್. ಅರಪನಹಳ್ಳಿ ಒಳಗೆ ಬಂದೀವಿ ಈಗ ಸಿಟಿ ಒಳಗೆ ಅಂದ್ರೆ ಬೈಪಾಸ್ ಹೊಂಟಿಲ್ಲ ಸಿಟಿ ಒಳಗೆ ಹೊಂಟಿಬಿಟ್ಟಿವಿ. ಯಾಕಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಮುಂದೆ ಚಾ ಕುಡ್ಕೊಂಡು ಹೋಗ್ಬೇಕಂತಂದು ನಮ್ಮ ಸಬ್ಸ್ಕ್ರೈಬರ್ ಮೀಟ್ ಆಗಿನ ಅಂತ ಹೇಳಿದ್ರು. ಜಸ್ಟ್ ಮುಂದೆ ಆಸೋದ್ರು ನಾವು ಮುಂದೆ ಆಸೋದ್ವಿ, ಜಸ್ಟ್ ಮಾತಾಡೋಕ್ಕಾಗಲಿಲ್ಲ ನೋಡೋಕ್ಕಾಗಲಿಲ್ಲ, ಮಿಸ್ ಆಗಿ ಹೋಗ್ಬಿಟ್ಟಿದ್ದು. ಮುಂದೆ ಹೋಗ್ಬಿಟ್ಟಿದ್ರು, ಆಮೇಲೆ ಫೋನ್ ಹಚ್ಚಿದ್ರು, ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋಗಿದ್ರು. ಅದು ಒಂದು ಲೋಡ್ ಇತ್ತು ಗಾಡಿ, ಆ ಲೋಡ್ ಇದ್ರದ್ದು ನಮ್ಮದು ಲೋಡ್ ಗಾಡಿ, ಹಂಗಾಗಿ ಏನು ಮಾಡೋಕೆ ಬರಲ್ಲ. ಮೊದಲ ಸಿಂಗಲ್ ರೋಡು, ಸರಿ ಆಯಿತು ಮತ್ತೆ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂತ ಹೇಳಿದ್ವಿ. ಹೋಗಿದ್ದಾರೆ ಹೋಗಿ ನಮ್ಮ ಹುಡುಗಾಗ ಹೇಳಬೇಕಂದ್ರೆ ಅವ ಬೈಪಾಸ್ನಾಗ ಹಾಸ್ಕೊಂಡು ಹೋಗ್ಬಿಟ್ಟ ಗಾಡಿ ತೊಗೊಂಡು. ನಮ್ಮ ಬೆಂಚ್ ಗಾಡಿ ಇತ್ತಲ್ಲ ಅವ ಬೈಪಾಸ್ನಾಗ ಹಾಸೋದ, ನಾವು ಒಳಗೆ ಬಂದು ಸೀದಾ ಇಲ್ಲಿ ಬಂದು ಇಲ್ಲಿ ಚಾ ಅಂಗಡಿಯೆಲ್ಲ ಓಪನ್ ಇರ್ತೀವಿ ಬಸ್ ಸ್ಟ್ಯಾಂಡ್ ಮುಂದೆ ನೈಟ್. ಇವಾಗ ಜಸ್ಟ್ ಚಾ ಕುಡ್ಕೊಂಬಂದು ಅವ್ನಿಗೆ ಹೇಳಬೇಕಪ್ಪ ಅಂದ್ರೆ ಆ ಡ್ರೈವರ್ ಮಲ್ಕೊಂಡಿದ್ದಾನೆ, ಅವ್ರು ಇನ್ನೊಬ್ಬ ಇದನ್ನೆಲ್ಲ ಅವ್ರು ಅವ ಹೊಡೆ ಹಾಕತ್ತಿದ್ ಗಾಡಿ ಅವ ಎಷ್ಟೊತ್ತು ನಾನು ಹಿಂದೆ ಬಂದಾನ ಇವಾಗ ಊಟಕ್ಕೆ ಮಾಡಿಬಿಟ್ಟಣ. ಫ್ರೆಂಡ್ಸ್ ಅಂತೂ ಇವಾಗ ಹರಿಹರ ಬಂದು ರೀಚ್ ಆಗಿದೆ. ಎಷ್ಟಾಯ್ತಪ್ಪ ಅಂತಂದ್ರೆ ಆ ಟೈಮ್ 4 ಗಂಟೆಗೆ ಬಂದಿವಿ ಇವಾಗ. ಫ್ರೆಂಡ್ಸ್ ಹರಿಹರ ಬೈಪಾಸ್ ರೋಡಿಗೆ ಬಂದು ನಿಂತೀವಿ ಇವಾಗ. ನಮ್ಗೆ ಹಾರ್ನ ಡೈರೆಕ್ಟ್ ಆಗಿಬಿಟ್ಟೈತದೆ. ಈಗ ಈ ಕಡೆ ಇಬ್ರು ಇದ್ರಲ್ಲ, ಈಗ ಎಕ್ಸ್ಚೇಂಜ್ ಆದ್ರೆ ಡ್ಯೂಟಿ, ಈಗ ಅವ ಮಲ್ಕೊಂಡಿದ್ದೆ ಊಟ ಮಾಡಿ ಇವ ಹೊಡೆದ, ಈಗ ಅವ ಹೊಡಿತಾನೆ, ನಾವು ಮಾತ್ರ ಸಿಂಗಲ್ ಆಗಿ ಹೊಡಿತಾನೆ ಇರೋದು ಅಷ್ಟೆ. ಬನ್ನಿ ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿದ್ರೆ. ಫ್ರೆಂಡ್ಸ್ ಈ ಟೈರ್ ಪಂಚರ್ ಆಗಿದೆ ನೋಡಿಲ್ಲಿ ಹರಿಹರಿಂದ ಚಾ ಕೊಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ಪಂಚರ್ ಆಗೈತಿ. ಇವಾಗ ಜಾಕ್ ಹಚ್ಬೇಕು, ಲಿಫ್ಟ್ ಆರ್ ಬಿಚ್ ಹಾಕೋಬೇಕು ನೋಡಿಲ್ಲಿ. ಬೆಳತನಕ ಗಾಡಿ ಹೊಡಿಯೋದು ಮತ್ತು ಬೆಳಗ್ಗೆ ಈ ಕೆಲಸ ಮಾಡೋದು. ಫ್ರೆಂಡ್ಸ್ ಅಂತೂ ಟೈರ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊಂಟಿವಿ. ಇದು ಭಾಳ ತಾಗಲಿಲ್ಲ, 1/2 ತಾಸು ಅಷ್ಟೇ. ಅಂದರೆ ಇಬ್ರು ಇದ್ವಲ್ಲ ಅದಕ್ಕೆ ಜಲ್ದಿ ಆಯಿತು. ಒಬ್ಬರ ಇದ್ವಿ ಅಂದ್ರೆ 1 ತಾಸು ಮಾಡ್ತಿದ್ವಿ ನಾವು. ಇನ್ನೊಂದು ಈಗ ಪಂಚರ್ ಆಗಿತ್ತಲ್ಲ ಲೆಫ್ಟಿಗೆ ಆಗಿತ್ತು, ನಾವು ರೈಟಿಗೆ ಹಚ್ಚಿ ಬಿಚ್ಚಿದ್ವಿ. ಯಾಕಪ್ಪ ಅಂದ್ರೆ ಗಾಡಿ ಬ್ಯಾಲೆನ್ಸು ಲೆಫ್ಟಿಗೆ ಟೈರ್ ಪಂಚರ್ ಆದಾಗ ರೈಟಿಗೆ ಗಾಡಿ ಸ್ವಲ್ಪ ಬ್ಯಾಲೆನ್ಸ್ ಬಾಗಿದ್ರೆ ನಮಗೆ ಜಾಕ್ ಹಚ್ಚಾಕ ಮತ್ತು ಟೈರ್ ಬಿಚ್ಚಿ ಹಾಕಕ್ಕೆ ಭಾರಿ ಈಸಿ ಆಗುತ್ತೆ. ಹಂಗಾಗಿ ರೈಟ್ ಸೈಡ್ ನಿಲ್ಲಿಸ್ತೀವಿ. ಒಂದ್ವೇಳೆ ರೈಟ್ ಸೈಡಿಗೆ ಪಂಚರ್ ಏನಾರು ಆದರೆ ಲೆಫ್ಟ್ ಸೈಡಿಗೆ ನಿಲ್ಲಿಸ್ತೀವಿ. ಅಂದರೆ ಈ ಡೌನಲ್ಲಿ ಆಗುತ್ತಲ್ಲ, ಇವಾಗ ಲೆಫ್ಟಿಗೆ ಆದರೆ ಲೆಫ್ಟಿಗೆ ತರಿದ್ರೆ ಗಾಡಿ ಮತ್ತೆ ಹಿಂಗೆ ಬಾಗಿರ್ತೈತಿ, ಗಾಡಿನೂ ಬಾಗಿರ್ತೈತಿ, ಟೈರ್ ಕುಂತಿರ್ತೈತಿ. ಜಾಕ್ ಹಚ್ಚಕ್ಕೆ ಒಳ್ಳೆ ಜಾಸ್ತಿ ಲೋಡ್ ಬೀಳ್ತದೆ ಆಟ ಇದಕ್ಕೆ ಅಡ್ಡಿ ಆ ಕಡೆ ಟೈರ್ಗೆಲ್ಲ. ಹಂಗಾಗಿ ಈ ಕಡೆ ಹಚ್ಚಿದ್ರೆ ಏನಂತ ಕಮ್ಮಿ ಬೀಳುತ್ತೆ, ಸ್ವಲ್ಪ ಎತ್ತಿದ್ರೆ ಹೊರಗೆ ಬಂದ್ಬಿಡ್ತದೆ ಟೈರ್. ಜಾಕ್ ಹೆಚ್ಚಾಕೂ ಫ್ರೀ ಆಗುತ್ತೆ, ಒಳ್ಳೆ ಟೈರ್ ಹಾಕಕ್ಕ ತೆಗಿಯಕ್ಕೆ ಭಾರಿ ಈಸಿ. ಬರೀ ಒಟ್ಟು ಬೆಳೆದಾಗ ನಿದ್ದೆ ಮಾಡಂಗಿಲ್ಲ ತೋರಿ ನಾವು.